ಕೊಲ್ಲಾಪುರ ಜಿಲ್ಲಾ ತಾಳಿಕೋಟೆಯಲ್ಲಿ ಅಕ್ರಮ ಮರಳು ದಂಧೆ ಜೋರಾಗಿ ನಡೆದಿದೆ. ನವೆಂಬರ್ 16ರಂದು ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳೊಂದಿಗೆ ತಾಳಿಕೋಟೆ ತಾಲೂಕಿನ ಮಾಸ್ಕನಾಳ ಗ್ರಾಮದ ಹತ್ತಿರ ನೀರಿನ ಟ್ಯಾಂಕ್ ಮುಂದುಗಡೆ ಸಂಗ್ರಹಿಸಿ ಅಕ್ರಮ ಮರಳು 10 ಟಿಪ್ಪರ್ ವಶಪಡಿಸಿದ್ದಾರೆ. ಇಷ್ಟಾದರೂ ಭಯವರಿದ ಈಗ ತಾಳಿಕೋಟೆ ತಾಲೂಕಿನ ಬಾಸಲವಾಡಗಿ ಹತ್ತಿರ ಅಕ್ರಮ ಮರಳು ಸಂಗ್ರಹಿಸಿ ಹಾಡು ಹೋಗಲೇ ಅಕ್ರಮ ಮರಳು ನಡೆಸುತ್ತಿದ್ದಾರೆ. ಇವರಿಗೆ ಅಧಿಕಾರಿಗಳ ಭಯವಿಲ್ಲದೆ ಇವರಿಗೆ ಸೂಕ್ತ ಪಾಠ ಕಲಿಸಬೇಕು, ಕಾನೂನಿನ ಕ್ರಮ ಜರುಗಿಸಬೇಕು. ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ಹಾನಿ ಉಂಟು ಆಗುತ್ತಿದೆ, ನಷ್ಟವನ್ನು ಸಲ್ಲಿಸಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಎಂದು ಕಾಯ್ದು ನೋಡಬೇಕಾಗಿದೆ. ತಾಳಿಕೋಟೆ ವರದಿಗಾರರು, ಎಆರ್ ನ್ಯೂಸ್ ಕನ್ನಡ. ಪ್ರತಿಕ್ಷಣದ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.